ತಾಲೂಕಿನ ಚಿಂಚೋಳಿ ರೈಲ್ವೆ ಸ್ಟೇಷನ್ದ ಬಾದಾಮಿ ಕೋಡಿ ಬಳಿ ನಿನ್ನೆ ಬೆಳಗಾವಿಯಿಂದ ಮಿರಜ್ಗೆ ಹೋಗುವ ಜೋಧಪುರ ಎಕ್ಸ್ಪ್ರೆಸ್ ರೈಲಿಗೆ ಕುರಿಗಳು ಅಡ್ಡ ಬಂದ ಪರಿಣಾಮವಾಗಿ ಸುಮಾರು 16 ಗರ್ಭ ಧರಿಸಿದ ಕುರಿಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ. ಕುರಿಗಾಯಿ ವಸಂತ್ ಜಾವೇದಾರ್ ಎಂಬುವರು ನಿನ್ನೆ ಕುರಿ ಮೇಯಿಸುವಾಗ ಬೀದಿ ನಾಯಿಗಳ ಗುಂಪೊಂದು ಕುರಿಗಳ ಮೇಲೆ ಹಲ್ಲೆ ಯತ್ನಿಸಿದಾಗ ಕುರಿಗಳು ಭಯಭೀತಗೊಂಡು ರೈಲು ಬರುವುದನ್ನು ಗಮನಿಸದೆ ಚಲಿಸುವ ರೈಲಿಗೆ ಸಿಲುಕಿ 2 ತಿಂಗಳ ಒಳಗೆ ಮರಿ ಹಾಕಬಹುದಾದ ಸುಮಾರು 16 ಗರ್ಭ ಧರಿಸಿದ ಕುರಿಗಳು ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಬೆಳಗಾವಿಯ ರೈಲ್ವೆ ಪೊಲೀಸ್ ಪಿಎಸ್ಐ ವೆಂಕಟೇಶ ಸಿಬ್ಬಂದಿಗಳಾದ ಸುರೇಂದ್ರ ವಿಭೂತಿ, ಲಕ್ಷ್ಮಣ್ಣಾವಿ, ಓಗೆಪ್ಪ ಕಟ್ಟಿಮನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 16 ಗರ್ಭ ಧರಿಸಿದ ಕುರಿಗಳನ್ನು ಕಳೆದುಕೊಂಡ ಕುರಿಗಾಯಿ ಮಾಲೀಕ ವಸಂತ ಜಾವೇದಾರನಿಗೆ ತನ್ನ ಕನ ಮುಂದೆಯೇ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಕುರಿಗಳು ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದನ್ನ ನೋಡಿ ದಿಕ್ಕು ತೋಚದೆ ದಿಗ್ಭ್ರಮೆಗೊಂಡು ಅಳಲನ್ನ ತೋಡಿಕೊಂಡರು. ಈ ಬಡಪಾಯಿ ಕುರಿಗಾಯಿ ವಸಂತನ ಜೀವನಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಸಹಾಯ ಸಹಕಾರ ದೊರೆಯಲಿ ಎಂಬುದೇ ನಮ್ಮ ಆಶಯವಾಗಿದೆ. ಆದ್ರೆ ನಾಯ ಅಡ್ಡ ಬಂದ ಕುರಿ ಬೆದರಿ ಟ್ರೇನ್ ಅಡ್ಡ ಹೋಗಿ ಒಂದು 15 ಕುರಿ ಖುಲ್ಲಾಗ್ಯಾವ್ರಿ. ಮುಂದೆ ಒಂದು 4 ಕುರಿ ಜಖ್ಮಿ ಅದಾವ್ರಿ. ಆದ್ರೆ ನಮಗೆ ಅಡ್ತೀನಿ ಹಿಂಗೆ ಆತಂಕ ಬಂದೈತ್ರಿ. ಹಿಂಗೆ ನಾವು ಬಡವ್ರಿ. ಮುಂದೆ ಅದ್ರ ಮ್ಯಾಗ ನಾವು ಜೀವನ. ಮುಂದೆ ಒಂದು ಕುರಿ ಇಲ್ಲಂದ್ರೆ 15-19 ಸಾವಿರ ತನಕ ಕಿಮ್ಮತ್ ಆಗ್ತಾವ್ರಿ. ಒಂದೊಂದು ಕುರಿ ಎರಡೆರಡು ಮರಿ ಏಯು ಕುರಿ ಎಲ್ಲ 4 ತಿಂಗಳ ಗಬ್ಬಿದ್ದು ರೀ. ಆದ್ರೆ ಇನ್ನು ತಿಂಗಳದಾಗ ಅಂದ್ರೆ ಮರಿನ ಏಯ್ತಿದ್ದು ರೀ. ಆದ್ರೆ ನಮ್ಮದು ಒಂದು 2.5 ಲಕ್ಷ ಹಿಡ್ಕೊಂಡು 3 ಲಕ್ಷ ತನಕ ಲುಸ್ಕಾನ ಆಗೈತೆ ರೀ. ಆದ್ರೆ ನಮ್ಮ ತಾಲೂಕದವ್ರಿ ಎಮ್ ಎಲ್ ಇ ಎಂ ಪಿ ಪಂಚರ ಆತ್ರಿ ಎಲ್ಲರೂ ಗ್ರಾಮಸ್ಥ ಇವರೆಲ್ಲ ಕೂಡಿ ನಮ್ಮನ್ನು ಇದ್ರೊಳಗೆ ಒಂದಿಷ್ಟು ಎತ್ಕೊಂಡ ನಮಗೊಂದಿಷ್ಟು ಹೆಲ್ಪ್ ಮಾಡಿರಿ. ಗೌರ್ಮೆಂಟ್ದಾತು ಇವರ ಎಮ್ ಎಲ್ ಇ ಎಂ ಪಿ ಎಲ್ಲರೂ ನಮಗೊಂದಿಷ್ಟು ಸಹಾಯ ಮಾಡಿ ಇದ್ರೊಳಗೆ ಒಂದಿಷ್ಟು ಉಳಿಸ್ರಿ. ಎಷ್ಟು ತಿಂಗಳು ಗಬ್ಬಿದ್ದು ಕುರಿ? 4 ತಿಂಗಳು ಗಬ್ಬಿದ್ರು ಸಾಹೇಬ್ರೆ. ಎಷ್ಟೊಂದು ಮಾಡ್ತಿದ್ರು ಅವ? 18-20 ತನಕ ಒಂದೊಂದು ಕುರಿ ಕಿಮ್ಮತ್ ಹಾಕತ್ರಿ. ಈಗ ಏನಾಗಬೇಕಾಗಿತ್ತು ನಿಮಗೆ? ಈಗ ರೀ ನಮಗೆ ಲುಸ್ಕಾನ್ ಆಗೈತ್ರಿ. ಏನ್ರಿ ಒಂದಿಷ್ಟು ಗೌರ್ಮೆಂಟ್ ಆತ್ರಿ ಎಮ್ ಎಲ್ ಎ ಎಂ ಪಿ ಒಂದಿಷ್ಟು ನಮಗೊಂದಿಷ್ಟು ಸಹಾಯ ಮಾಡಿದ್ರೊಳಗೆ ಎತ್ಕೋಬೇಕ್ರಿ.